ನಗರದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಸಂಘ ಉದ್ಘಾಟನೆ ಹಾಗೂ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ವೆಂಕಟೇಶ್ ಗುಡಗುಂಟಿ ಮಾಜಿ ನಗರಸಭೆ ಅಧ್ಯಕ್ಷರು ವಹಿಸಿದ್ರು. ಇನ್ನು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಗರಸಭೆ ಸದಸ್ಯರು ಹನುಮಂತ್ ತುಬ್ಬದ್ ಅವರು ಕೂಡ ಕಾರ್ಮಿಕರ ಸಮಸ್ಯೆಗಳು ಏನು ಇದ್ದರೂ ಪರಿಹರಿಸುವುದಾಗಿ ಹಾಗೂ ಕಟ್ಟಡ ಕಾರ್ಮಿಕರ ಅಧ್ಯಕ್ಷರಾದ ದುರ್ಗಪ್ಪ ಗುಳೇದ್ಗುಡ್, ಉಪಾಧ್ಯಕ್ಷರಾದ ದ್ಯಾಮಣ್ಣ ಐಹೊಳಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಟ್ಟಡ ಕಾರ್ಮಿಕರ ಸಂಘದ ಉದ್ಘಾಟನೆ ಪ್ರಥಮವಾಗಿ, ಆಮೇಲೆ ದೀಪಾವಳಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಕಟ್ಟಡ ಕಾರ್ಮಿಕರ ಆಫೀಸ್ ಎಂದೂ ಉದ್ಘಾಟನೆ ಆಗಬೇಕಾಗಿತ್ತು, ಹಲವಾರು ಕಾರಣಗಳಿಂದ, ಆಮೇಲೆ ನಮ್ಗೆ ಎಲ್ಲರ ವಿಳಂಬದ ಇದು ನೀತಿಯಿಂದ ಆಗಿಲ್ಲ, ಈಗ ಆಗೈತೆ. ಇನ್ನು ಮುಂದರ ಪಾಡ್ಯದ ದಿವಸ ಲಕ್ಷ್ಮೀ ಪೂಜೆ ಆಗೈತೆ, ಎಲ್ಲರಿಗೂ ಒಳ್ಳೇದಾಗತ್ತೇಳಿ ನಾನು ಹೇಳ ಮಾಡ್ತೀನಿ. ಇಳಕಲ್ ನಗರದಲ್ಲಿ ಪ್ರಪ್ರಥಮವಾಗಿ ಇನ್ನೇ ಇಷ್ಟು ದಿವಸ ಇರಲಾರ್ದೆ ಯುವ ಫಸ್ಟ್ ಉದ್ಘಾಟನೆ ಮಾಡಿದ್ದಕ್ಕೆ ನಮ್ಮ ಸಂಘದ ಮತ್ತು ನಮ್ಮ ಸಮಾಜದ ಎಲ್ಲ ಗಣ್ಯಮಾನ್ಯ ಮಹಾನರಿಗೆ ಮತ್ತು ಇನ್ನು ಮುಂದೆ ಯಾವ ರೀತಿ ವಿಳಂಬ ಆಗಲಾರ್ದೆ ಈ ಸಂಘವನ್ನು ಮುಂದುವರ್ಸ್ಕೊಂಡು ಅಧ್ಯಕ್ಷರು ಮತ್ತು ಇನ್ನಿತರ ಸದಸ್ಯರೆಲ್ಲರೂ ಸೇರಿಸಿ ಅದನ್ನು ಮುಂದುವರ್ಸ್ಕೊಂತ ಅದನ್ನು ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಎರಡು ಮಾತು ಮುಗಿಸ್ತೇನೆ. ಸಾರ್ವಜನಿಕರಿಗೆ ಸರ್ಕಾರದಿಂದ ಏನು ಬರ್ತಾವ ಸೌಲಭ್ಯಗಳನ್ನು ಎಲ್ಲರಿಗೂ ಕಾರ್ಮಿಕರಿಗೆ ಮುಟ್ಟಿಸ್ತೀವಿ ಮತ್ತು ಇನ್ನಿತರಿಗೆ ಏನು ಬಡವರು ಇದ್ರಂದ್ರೆ ಅವರಿಗೆ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ ಇಷ್ಟ. ಈ ಕಟ್ಟಡ ಕಾರ್ಮಿಕ ಆಫೀಸ್ ಸಿಲಿಂಡರ್ ನೀವು ಆಫೀಸ್ ಓಪನಿಂಗ್ ಮಾಡಿದ್ರಲ್ಲ, ಇದರ ಅಂಗವಾಗಿ ಏನು ವಿತರಣೆ ಮಾಡಾಕುತ್ತರಿ? ಈ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಸರ್ಕಾರದಿಂದ ಕೊಟ್ಟಿರ್ತಾರೆ, ಅದನ್ನ ಈಗ ಇವ್ರಿಗೆ ವಿತರಣೆಯನ್ನ ಕಾರ್ಮಿಕರಿಗೆ ವಿತರಣೆ ಮಾಡ್ತೀವಿ ಅಂತೇಳಿ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಇಳಕಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.